ರಾಯಬಾಗ್ ತಾಲೂಕಿನ ಕುಡಚಿ ಪುರಸಭೆ ಅಧ್ಯಕ್ಷರಿಂದ ಕಸ ವಿಲೇವಾರಿ ಟ್ರ್ಯಾಕ್ಟರ್ ಚಾಲನೆ ಮಾಡಿದರು. ಕುಡಚಿ ಪುರಸಭೆ ಅಧ್ಯಕ್ಷರಾಗಿ ಇಡೀ ಪಟ್ಟಣವನ್ನು ಸ್ವಚ್ಛತೆ ಕನಸನ್ನು ನನಸು ಮಾಡಲು ಹೊರಟಿರುವ ದತ್ತಾ ಸನ್ನಕ್ಕಿ ಕಳೆದ 15 ದಿನಗಳಿಂದ ಒಂದು ದಿನ ಬಿಟ್ಟು ಒಂದು ದಿನ ಬೆಳಗ್ಗೆ 5:30 ರಿಂದ ಪ್ರತಿ ವಾರ್ಡ್ವಾರು ಸ್ವತಃ ಕಾರ್ಮಿಕರೊಂದಿಗೆ ತೆರಳಿ ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ ಇದ್ದ ಕಾರಣ ಸ್ವತಃ ಅವರೇ ಟ್ರ್ಯಾಕ್ಟರ್ ನಡೆಸುವ ಮೂಲಕ ಪುರಸಭೆಗೆ ಸಹಕಾರ ಮಾಡುತ್ತಾ ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ವಾರ್ಡ್ ನಂಬರ್ 9 ರಲ್ಲಿ ಸ್ವಚ್ಛತೆಯಲ್ಲಿ ತೊಡಗಿರುವಾಗ ವಾರ್ಡಿನ ಅಬ್ದುಲ್ ಅಬುಪಲ್ ಹಾಗೂ ಅವರ ಮನೆಯವರು ಅಧ್ಯಕ್ಷರ ಕಾರ್ಯವೈಖರಿ ನೋಡಿ ಮನೆಗೆ ಕರೆಸಿ ಸತ್ಕಾರ ಮಾಡಿ ಗುಣದಾನ ಮಾಡಿದ್ದಾರೆ. ಈ ಸಮಯದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಉದಯ್ ಕುಮಾರ್ ಗಟಕಾಂಬಳಿ, ಇಮಾಮುದ್ದೀನ್ ಹಲಿಯಾ, ಅಹ್ಮದ್ ಅಬುಪಜಲ್, ಸಾದಿಕ್ ಅಬುಪಜಲ್, ಅಶ್ಫಾಕ್ ಅಲಾಲ್ ಖಾನ್, ಸಂದೀಪ್ ಬ್ಯಾಕುಡೆ, ಅಕ್ಷಯ್ ಬ್ಯಾಕುಡೆ ಇತರರು ಉಪಸ್ಥಿತರಿದ್ದರು. ಜನ ಪೌರಕಾರ್ಮಿಕರು 6 ಗಂಟೆಗೆ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಕಾರ್ಮಿಕರ ಸಮಸ್ಯೆ ಇರೋದ್ರಿಂದ ನಾವು ಅವ್ರ ಜೊತೆಯಲ್ಲಿ ಸೇವೆ ಮಾಡಬೇಕಂತ ಹೇಳಿ ನಾನು ಟ್ರ್ಯಾಕ್ಟರ್ ಸ್ವಲ್ಪ ಅಲ್ಲಲ್ಲಿ ಹೊಡಿತಾ ಇರ್ತೀನಿ ಅಷ್ಟೇ, ಅವರಿಗೆ ಸಹಾಯ ಆಗಲಿ ಅಂತ. ಜೊತೆ ನಿಲ್ಲೋದೇನೆಂದರೆ ನಾವು ಅವ್ರ ಜೊತೆ ಸ್ವಲ್ಪ ಸೇವೆ ಮಾಡಿದರೆ ಟ್ರ್ಯಾಕ್ಟರ್ ಹೊಡೆಯೋದು ಮಾಡೋದು ಅವ್ರಿಗೂ ಹೆಲ್ಪ್ ಆಗುತ್ತೆ. ನಮ್ಮದು ಒಂದು ಮನೋಭಾವನೆಯಿಂದ ನಾನು ಕೆಲಸ ಮಾಡಬಹುದು. ಮತ್ತು ಇದಕ್ಕೆ ವ್ಯತ್ಯಾಸ ಅನಿಸ್ತಾ ಇಲ್ಲ ರೀ? ಹಾಂ, ಕಾರ್ ಹೊಡಿಲಿಕ್ಕೆ ಟ್ರ್ಯಾಕ್ಟರ್ ಹೊಡಲಿಕ್ಕೆ ಭಾಳ ವ್ಯತ್ಯಾಸ ಇದೆ, ಬಟ್ ಟ್ರ್ಯಾಕ್ಟರ್ ಹೊಡೆಯೋದ್ರಿಂದ ಸ್ವಲ್ಪ ಖುಷಿ ಅನಿಸುತ್ತೆ. ಎಷ್ಟು ದಿವಸದಿಂದ ನೀವು ಈ ಥರ ಈಗ 10-12 ದಿವಸ ಆಯಿತು ನಾನು ಈ ಕಾರ್ಮಿಕರ ಜೊತೆಯಲ್ಲಿ ನಾನು ಭಾಗಿಯಾಗಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ನಮಗೊಂದು ಭಾಳ ಖುಷಿ ಅನಿಸುತ್ತೆ ಅವ್ರ ಜೊತೆ ಕೆಲಸ ಮಾಡೋದ್ರಿಂದ. ಊರಿಂದ ಹಿತದೃಷ್ಟಿಯಿಂದ ಊರು ಸ್ವಚ್ಛ ಆಗ್ತಾ ಇದೆ, ಅವರು ಕೆಲಸ ಮಾಡ್ತಾ ಇದ್ದಾರೆ, ನಾವು ಒಂದು ಊರಿ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. हम गुलखुशी इसलिए के हम चेयरमैन साहब हमारे घर को सब हमारे वार्ड को आए और सब स्वच्छता करें. स्वच्छता करने के वजह से हमारा दिल खुश है चेयरमैन साहब से और वार्ड मेंबर भी आए थे साथ में, इसलिए हम गुलखुशी करें हमारे घर को आए. हमारे सब चेयरमैन साहब का हम बहुत से बहुत आभारी है. ठीक है, पहले हुआ था? नहीं, पहली बार हुआ है, पहली बार हुआ. अब चेयरमैन के बारे में क्या बोल सकते हैं आप? नहीं, हम अब चेयरमैन की तरफ से हम बहुत खुश हैं. हाँ, क्या कर रहे हो नहीं अभी पहले काम? और ऐसा चेयरमैन कौन भी नहीं, ऐसा पहली बार चेयरमैन, ऐसा पहली बार कर्नाटक के अंदर हमारे चेयरमैन ऐसा पहली बार खुद सुबह से 5 बजे से अब तक घूम रहे हैं. खुद चेयरमैन साहब खुद फिरने लगे सुबह 5 बजे से, सुबह से तब अभी तक फिरते हैं. तो हम इसलिए चेयरमैन साहब का हम बहुत शुक्रगुजार हैं. मैं क्या बोलता ये हमारा गांव सब स्वच्छता होंगे और एक दूसरे के भाई बहनों में हम ऐसा ही रहने दो, ऐसा ही चेयरमैन होना है.